ಅದು ಮಲಯಾಳಂ ಚಿತ್ರರಂಗವನ್ನೇ ನಡುಗಿಸಿದ್ದ ಕೇಸ್. ಸ್ಟಾರ್ ನಟನೊಬ್ಬನ ಮುಖವಾಡವನ್ನು ಎಲ್ಲರಿಗೂ ಪರಿಚಯಿಸಿದ್ದ ಕೇಸ್. ಸ್ಟಾರ್ ನಟಿಯೊಬ್ಬಳು ಪಡಬಾರದ ಕಷ್ಟಪಟ್ಟ, ಅವಮಾನವನ್ನು ಅನುಭವಿಸಿದ, ಇಂದಿಗೂ ಹೊರಬರಲಾಗದ ನೋವಿನ ಕೇಸ್. ಹೌದು, ಚೆಂದುಳ್ಳಿ ಚೆಲುವೆ, ಒಂದು ಕಾಲದ ಬಹುಭಾಷಾ ನಟಿ ಎನಿಸಿದ್ದ ಭಾವನಾ ಅವರ ಕೇಸ್. ಒಬ್ಬ ಸಾಮಾನ್ಯನ ಜೀವನದಲ್ಲಿ ಇಂಥ ಘಟನೆ ನಡೆದರೆ ಜನ ಅಯ್ಯೋ ಪಾಪ ಅನ್ನಬಹುದಷ್ಟೇ. ಅವರಿಗೆ ಸರಿಯಾಗಿ ನ್ಯಾಯ ಸಿಗೋದು ಒಂಥರ ಕನಸು ಬಿಡಿ. ಇನ್ನು ಒಬ್ಬ ಸೆಲೆಬ್ರಿಟಿ ಜೀವನದಲ್ಲಿ ಇಂಥದ್ದೊಂದು ಘಟನೆ ನಡೆದರೆ ಅದು ನಿಜಕ್ಕೂ ನಮ್ಮ ಊಹೆಗೂ ಸಿಗದಷ್ಟು ಕ್ಲಿಷ್ಟವಾಗಿರುತ್ತೆ. ಯಾಕಂದರೆ ಒಬ್ಬ ನಟಿಯ ಮೇಲೆ ಲೈಂಗಿಕ ಕಿರುಕುಳ ಆಗುತ್ತೆ, ಅದರ ಹಿಂದೆ ದೊಡ್ಡ ದೊಡ್ಡ ಕೈಗಳಿವೆ ಎಂದಾಗ ಅದರಿಂದ ಆಚೆ ಬರೋದಾದರೂ ಹೇಗೆ? ಇನ್ನು ಭಾವನಾ ಅವರ ಮೇಲೆ ನಡೆದಂಥ ಈ ದುಷ್ಕೃತ್ಯದ ಬಗ್ಗೆ ಇನ್ನು ಸಾಕಷ್ಟು ಡೀಟೇಲ್ಸ್ ನಾವು ಕೊಡ್ತೀವಿ. ಇದು ನಿಜಕ್ಕೂ ಯಾರಿಗಾದರೂ ಬೇಸರ ತರಿಸುವಂಥ ಸಂಗತಿಯೇ. ನಟಿ ಭಾವನಾ ಅವರು ಒಂದು ಶೂಟಿಂಗ್ಗೆ ಅಂತ ತಮ್ಮ ಕಾರಿನಲ್ಲಿ ಹೊರಡ್ತಾರೆ. ಆಗ ದಾರಿ ಮಧ್ಯೆ 4-5 ಜನರ ಗುಂಪು ಅವರ ಕಾರನ್ನು ಅಟ್ಯಾಕ್ ಮಾಡುತ್ತೆ. ಹೀಗೆ ಅಟ್ಯಾಕ್ ಮಾಡಿದಂಥ ದುಷ್ಕರ್ಮಿಗಳು ಕಾರಿನ ಡ್ರೈವರನ್ನು ಕೂಡ ತಮ್ಮ ಗುಂಪಿಗೆ ಮೊದಲೇ ಸೇರಿಸಿಕೊಂಡಿರ್ತಾರೆ. ಹಾಗಾಗಿ ಭಾವನಾ ಎಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾರೆ, ಎಲ್ಲಿರ್ತಾರೆ ಅನ್ನುವಂಥ ಮಾಹಿತಿ ಮೊದಲೇ ಅವರಿಗೆ ತಿಳಿದಿರುತ್ತೆ. ಹಾಗೆ ಅಟ್ಯಾಕ್ ಮಾಡಿದ ಗುಂಪು ಹೆಚ್ಚು ಕಮ್ಮಿ 2 ಗಂಟೆಗಳ ಕಾಲ ಭಾವನಾ ಅವರನ್ನು ಅದೇ ಕಾರಿನಲ್ಲಿ ಸುತ್ತಾಡಿಸ್ತಾರೆ. ಈ ಸಂದರ್ಭದಲ್ಲಿ ಅವರು ಭಾವನಾ ಅವರಿಗೆ ಕೊಟ್ಟ ಟಾರ್ಚರ್ ಎಷ್ಟಿರಬಹುದು, ಅದನ್ನು ಆ ಬಡ ಹೆಣ್ಣು ಜೀವ ಹೇಗೆ ತಡ್ಕೊಂಡಿರಬಹುದು ಅಂತ ಮಾತ್ರ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಭಾವನಾ ಅವರ ಬಟ್ಟೆಯನ್ನು ತೆಗೆದು ಸಂಪೂರ್ಣ ನಗ್ನವಾಗಿಸ್ತಾರೆ. ಒಬ್ಬರಾದ ಮೇಲೆ ಒಬ್ಬರು ಲೈಂಗಿಕ ಕಿರುಕುಳ ಕೊಡ್ತಾನೆ ಹೋಗ್ತಾರೆ. ಇದರ ಜೊತೆಗೆ ಎಲ್ಲವನ್ನ ಮೊಬೈಲ್ನಲ್ಲಿ ಶೂಟ್ ಕೂಡ ಮಾಡ್ಕೋತಾರೆ ಆ ಪಾಪಿಗಳು. ಕೊನೆಗೆ ನಟಿ ಭಾವನಾ ಅವರ ಕಾರೇ ಆದರೂ ಅವರನ್ನು ನಡು ರಸ್ತೆಯಲ್ಲಿ ದೂಡಿ ಅವರ ಮೇಲೆ ಅವರ ಬಟ್ಟೆಯನ್ನು ಬಿಸಾಕಿ ಪರಾರಿಯಾಗಿಬಿಡ್ತಾರೆ. ಅದೆಂಥ ನೋವು, ಅದೆಂಥ ಸಂಕಷ್ಟ ಅನುಭವಿಸಿರಬೇಡ ಆಕೆ. ಇಷ್ಟಾದರೂ ಆಕೆ ಸೆಲೆಬ್ರಿಟಿ, ಯಾರಿಗೂ ತನಗೆ ಹೀಗಾಯಿತು ಅಂತ ಹೇಳ್ಕೊಳ್ಳೋ ಹಾಗಿಲ್ಲ, ಯಾರ ಸಹಾಯವನ್ನು ಪಡೆಯುವ ಹಾಗಿಲ್ಲ. ಆ ಮಧ್ಯರಾತ್ರಿ ಆಕೆಯ ಪರಿಸ್ಥಿತಿ ಊಹಿಸೋದಕ್ಕೂ ಸಾಧ್ಯನಾ? ನಂತರ ಹೇಗೋ ತನ್ನ ಐಡೆಂಟಿಟಿಯನ್ನು ತೋರಿಸಿಕೊಳ್ಳದೆ ಹತ್ತಿರದಲ್ಲಿದ್ದ ಒಬ್ಬ ಡೈರೆಕ್ಟರ್ ಮನೆಗೆ ಹೋಗ್ತಾರೆ. ಅಲ್ಲಿ ಎಲ್ಲವನ್ನ ಹೇಳ್ಕೋತಾರೆ, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಇದು ಮಲಯಾಳಂ ಚಿತ್ರರಂಗವನ್ನೇ ಅಲ್ಲಾಡಿಸಿಬಿಡ್ತು. ಭಾವನಾ ಅವರಿಗೆ ಹೀಗಾಯ್ತಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಮಾತ್ರವಲ್ಲ, ಕೆಲವೇ ದಿನಗಳಲ್ಲಿ ಭಾವನಾ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಡ್ತಾರೆ. ನನ್ನ ಈ ಸ್ಥಿತಿಗೆ ದಿಲೀಪ್ ಕೈವಾಡ ಇದೆ ಅಂತ ಹೇಳ್ತಾರೆ. ದಿಲೀಪ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಸ್ಟಾರ್ ನಟ. ಇವರ ಮೇಲೆ ಆರೋಪ ಬಂದಿದ್ದಕ್ಕೆ ಎಲ್ಲರೂ ಶಾಕ್ ಆಗ್ತಾರೆ. ಇದಕ್ಕೆ ಪೂರಕವಾಗಿ ಇಂಥ ಕೃತ್ಯವನ್ನು ಎಸಗಿದ್ರಲ್ಲ, ಅದರಲ್ಲಿ ಒಬ್ಬ ಅರೆಸ್ಟ್ ಆಗ್ತಾನೆ, ಆತನೇ ಸುನಿಲ್. ಈತ ಬೇರೆ ಯಾರೂ ಅಲ್ಲ, ದಿಲೀಪ್ ಅವರ ಕಟ್ಟ ಅಭಿಮಾನಿ. ದಿಲೀಪ್ ಅವರೇ ಈ ಕೆಲಸವನ್ನು ಮಾಡಿಸಿದ್ದಾಗಿ ಆತ ಒಪ್ಪಿಕೊಳ್ತಾನೆ. ದಿಲೀಪ್ ಅರೆಸ್ಟ್ ಆಗ್ತಾರೆ. 6 ತಿಂಗಳ ಜೈಲು ವಾಸದ ಬಳಿಕ ಬೇಲ್ ಕೂಡ ಸಿಗುತ್ತೆ ದಿಲೀಪ್ ಅವರಿಗೆ. ಆದರೆ ಪ್ರಭಾವಿ ವ್ಯಕ್ತಿ ದಿಲೀಪ್ ಇಡೀ ಕೇಸನ್ನೇ ಭಾವನಾ ಕಡೆಗೆ ತಿರುಗಿಸಿಬಿಡ್ತಾರೆ. ಮೊದಲು ಭಾವನಾ ಅವರಿಗೆ ಸಪೋರ್ಟ್ ಮಾಡಿದವರೆಲ್ಲ ದಿಲೀಪ್ ಅವರನ್ನ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡಿ, ಪವರ್ ಅನ್ನೋದು ಏನನ್ನಾದರೂ ಮಾಡಿಸುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದರೆ ದಿಲೀಪ್ ನಿಜವಾಗಿ ಹೀಗೆಲ್ಲ ಯಾಕೆ ಮಾಡಿದ್ರು ಅನ್ನೋದು ನಿಮಗೆಲ್ಲರಿಗೂ ಕುತೂಹಲ ಇರಬಹುದು. ಇದಕ್ಕೂ ಕಾರಣ ಇದೆ. ಮಲಯಾಳಂ ನಟಿ ಮಂಜು ವಾರಿಯರ್ ಸ್ನೇಹದಿಂದ ದಿಲೀಪ್ ಅವರನ್ನ ಮದುವೆ ಆಗ್ತಾರೆ. ಭಾವನಾ ಕೂಡ ಇವರಿಬ್ಬರಿಗೂ ಉತ್ತಮ ಸ್ನೇಹಿತೆಯಾಗಿರ್ತಾರೆ. ದಿಲೀಪ್ ಮದುವೆಯಾದ ಹೊಸದರಲ್ಲಿ ಸರಿಯಾಗಿ ಇರ್ತಾರೆ. ಆದರೆ ಬರ್ತಾ ಬರ್ತಾ ಮಲಯಾಳಂ ಇಂಡಸ್ಟ್ರಿಗೆ ಹೊಸದಾಗಿ ಬಂದ ಕಾವ್ಯ ಅನ್ನೋ ನಟಿಯ ಜೊತೆ ತುಸು ಹೆಚ್ಚು ಅನ್ನಿಸುವಂತಹ ಸ್ನೇಹವನ್ನ ಆತ್ಮೀಯತೆಯನ್ನ ಬೆಳೆಸಿಕೊಳ್ತಾರೆ. ಇದನ್ನು ನೋಡಿದ ಭಾವನಾ ಮಂಜು ವಾರಿಯರ್ಗೆ ವಿಷಯ ತಿಳಿಸ್ತಾರೆ. ಇದೇ ಮುಂದೆ ದಿಲೀಪ್ ಹಾಗೂ ಮಂಜು ವಾರಿಯರ್ ಅವರ ವಿಚ್ಛೇದನಕ್ಕೂ ಕಾರಣವಾಗುತ್ತೆ. ಇದೇ ಸಿಟ್ಟನ್ನು ತೀರಿಸಿಕೊಳ್ಳಕ್ಕೆ ದಿಲೀಪ್ ಆಯ್ದುಕೊಂಡಿದ್ದು ಇಂಥ ಒಂದು ಕೆಟ್ಟ ಮಾರ್ಗವನ್ನು. ಭಾವನಾ ಸದ್ಯ ಕನ್ನಡದಲ್ಲಿ ಮಾತ್ರ ನಟಿಸುತ್ತಿದ್ದಾರೆ, ಕನ್ನಡದ ಹುಡುಗನನ್ನೇ ಮದುವೆಯಾಗಿದ್ದಾರೆ. ಈ ಘಟನೆ ನಡೆದು 5 ವರ್ಷ ಕಳೆದಿದೆ. ಆದರೆ ಈಗಲೂ ಅವರಲ್ಲಿರುವ ವಿಡಿಯೋ ಲೀಕ್ ಆದರೆ ತಾನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನೋವು ಭಾವನಾ ಅವರಿಗಿದೆ. ಯಾಕಂದರೆ ಎಲ್ಲರ ವಿಶಸ್ನಿಂದ, ಸಪೋರ್ಟ್ನಿಂದ ಭಾವನಾ ಎಲ್ಲವನ್ನ ಮರೆಯುವ ಪ್ರಯತ್ನದಲ್ಲಿದ್ದಾರೆ. ಆದರೆ ಇದೀಗ ಮತ್ತೆ ಆ ವಿಡಿಯೋ ಲೀಕ್ ಆಗುವ ಭಯ ಆಕೆಯಲ್ಲಿದೆ. 5 ವರ್ಷದಿಂದ ಕೇಸ್ ನಡೀತಾ ಇದೆ. ಇದು ಯಾವ ತೀರ್ಪನ್ನು ಬೇಕಾದರೂ ಪಡಿಬಹುದು. ಆದರೆ ಆ ದೇವರ ಲೆಕ್ಕಾಚಾರ ಮಾತ್ರ ನ್ಯಾಯದ ಪರವಾಗಿಯೇ ಇರಲಿ. ಭಾವನಾ ಇದೆಲ್ಲವನ್ನು ಮರೆತು ಸುಖವಾಗಿ ಜೀವನ ನಡೆಸುವಂತಾಗಲಿ ಅನ್ನೋದು ಪ್ರತಿಯೊಬ್ಬರ ಆಶಯ. ಒಂದು ಪಕ್ಕಾ ಸಿನಿಮಾ ಕಥೆಯಂತೆ ಏನೆಲ್ಲ ನಡೆದು ಹೋಯಿತು ನಟಿ ಭಾವನಾ ಅವರ ಜೀವನದಲ್ಲಿ. ಒಬ್ಬ ಸೆಲೆಬ್ರಿಟಿಗೆ ಹೀಗಾದರೆ ಸಾಮಾನ್ಯ ಹೆಣ್ಣು ಮಕ್ಕಳ ಜೀವನವನ್ನು ಊಹಿಸಿಕೊಳ್ಳೋಕ್ಕಾಗತ್ತಾ? ಅವರಿಗೇನಾದರೂ ಇಂಥ ಪರಿಸ್ಥಿತಿ ಬಂದರೆ ಅವರ ಗತಿ ಏನು? ಇಲ್ಲಿ ಯಾರಿಗೆ ಬುದ್ಧಿ ಹೇಳೋಣ, ಯಾರನ್ನು ದೂರೋಣ? ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.